ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಜೊತೆಗೆ ಅಂಬರೀಶ್ ಅವರ ಜೊತೆಗೆ ದೇವರ ಮಗ ಸಿನಿಮಾದಲ್ಲಿ ಒಬ್ಬ ನಾಯಕಿ ನಟಿಸ್ತಾರೆ. ಆಕೆಯನ್ನು ನೋಡೋದಕ್ಕೆ ಜನ ಥಿಯೇಟರ್ಗೆ ದಾಂಗುಡಿ ಇಟ್ಟಿದ್ದು ಸತ್ಯ. ಆನಂತರವಾಗಿ ಉಪೇಂದ್ರ ನಟನೆಯ ತಂದೆಗೆ ತಕ್ಕ ಮಗ ಸಿನಿಮಾ ಬರುತ್ತೆ. ಆ ಸಿನಿಮಾದಲ್ಲೂ ಕೂಡ ಈಕೆ ನಟಿಸಿರ್ತಾರೆ. ಮುಂದೆ ರವಿಚಂದ್ರನ್ ಮತ್ತು ಜಗ್ಗೇಶ್ ಅವರ ಜೊತೆಗೆ ರಾಮಕೃಷ್ಣ ಸಿನಿಮಾದಲ್ಲಿ ನಟಿಸ್ತಾರೆ. ಅಲ್ಲೂ ಕೂಡ ತಮ್ಮ ಸ್ನಿಗ್ಧ ನಗುವಿನಿಂದ, ರೂಪರಾಶಿಯಿಂದ ಮತ್ತು ತಮ್ಮದೇ ಒಂದು ನಟನಾ ಚಾತುರ್ಯದಿಂದ ಎಲ್ಲರ ಗಮನವನ್ನು ಸೆಳೆದಿದ್ದರು. ಅವರೇ ನಟಿ ಲೈಲಾ. ತಮಿಳು, ತೆಲುಗು, ಮಲಯಾಳಂ, ಕನ್ನಡ, ಹಿಂದಿ, ಉರ್ದು, ಹೀಗೆ ಯಾವ ಭಾಷೆಗಳಲ್ಲಿ ಆಗ ಸಿನಿಮಾಗಳು ಬರ್ತಾ ಇದ್ರೂ ಕೂಡ ಈಕೆಗೆ ಪ್ರಾಮುಖ್ಯವಾದ ಸ್ಥಾನವಿರ್ತಾ ಇತ್ತು. ಈಕೆಯನ್ನು ಮೊದಲು ಪರಿಗಣಿಸ್ತಾ ಇದ್ರು ಅಂದರೆ ಈಕೆ ಆಗ ಸೃಷ್ಟಿಸಿದಂತಹ ಇಮೇಜ್ಗೆ ಅದು ಸಾಕ್ಷಿಯಷ್ಟೇ. ತಂದೆಗೆ ತಕ್ಕ ಮಗ ಸಿನಿಮಾದಲ್ಲಿ ಈಕೆಯ ಒಂದು ಅಭಿನಯವನ್ನು ನೋಡಿದವರು ಮುಂದೆ ಹಲವಾರು ಪಾತ್ರಗಳಲ್ಲಿ ಆಕೆಯನ್ನು ಅಂಥದ್ದೇ ಒಂದು ರೀತಿಯಲ್ಲಿ ನೋಡಬೇಕು ಅಂತ ಆಸೆ ಪಟ್ಟಿದ್ದು ಇದೆ. ಪಂಚರಂಗಿ ಪಾತ್ರವನ್ನು ಮಾಡಿದಂತಹ ಲೈಲಾ ಅವರು ಮುಂದೆ ಸಿನಿಮಾಗಳಲ್ಲಿ ಹೆಚ್ಚಾಗಿ ನಟಿಸಲಿಲ್ಲ ಅನ್ನೋದು ಮಾತ್ರ ವಿಪರ್ಯಾಸ. 1996 ಹಿಂದಿಯ ದುಶ್ಮನ್ ದುನಿಯಾ ಕಾ ಸಿನಿಮಾ ಮೂಲಕ ಚಿತ್ರರಂಗ ಪ್ರವೇಶಿಸಿದವರು ಲೈಲಾ. ಲೈಲಾ ಅವರ ತಂದೆ ಮುಂಬೈ ಮೂಲದವರು, ಪೈಲಟ್ ಆಗಿದ್ದವರು. ಮಗಳನ್ನು ಸಿನಿಮಾ ರಂಗಕ್ಕೆ ಕಳಿಸಬೇಕು ಅನ್ನೋ ಆಶಯ ಅವರಿಗಿರಲಿಲ್ಲ. ಮಗಳಿಗೂ ಕೂಡ ತಾನು ಸಿನಿಮಾ ರಂಗದಲ್ಲಿ ದೊಡ್ಡದಾಗಿ ಹೆಸರು ಮಾಡಬೇಕು, ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಬೇಕು ಅನ್ನೋ ಕನಸೇನೂ ಇರಲಿಲ್ಲ. ಅಚಾನಕ್ಕಾಗಿ ಅವಕಾಶ ಬಂತು, ಆ ಅವಕಾಶವನ್ನು ಬಳಸಿಕೊಂಡ್ರು. ಮುಂದೆ ಅವರು ಹಿಂದಿ ಸಿನಿಮಾ ರಂಗದಿಂದ ತಮಿಳು, ತೆಲುಗು, ಮಲಯಾಳಂ, ಕನ್ನಡ, ಹೀಗೆ ಎಲ್ಲ ಭಾಷೆಗಳಲ್ಲೂ ತಮ್ಮನ್ನು ತಾವು ವೃದ್ಧಿಸಿಕೊಳ್ತಲೇ ಹೋದರು. ಕನ್ನಡದಲ್ಲೂ ಕೂಡ ತಂದೆಗೆ ತಕ್ಕ ಮಗ ಒಳ್ಳೆಯ ಹೆಸರನ್ನು ಈಕೆಗೆ ತಂದುಕೊಡ್ತು. ಸಿನಿಮಾ ರಂಗ ಚೆನ್ನಾಗೇ ಇತ್ತು. ಈಕೆ ಕೂಡ ಇಮೇಜನ್ನು ಬೆಳೆಸ್ಕೊಂಡಿದ್ರು, ಬೇಡಿಕೆಯನ್ನು ಬೆಳೆಸಿಕೊಂಡಿದ್ರು, ಉಳಿಸಿಕೊಂಡಿದ್ರು. ಆದರೆ 2006 ಸುಮಾರು 10 ವರ್ಷಗಳ ಕಾಲ ತಮ್ಮದೇ ಆದಂತಹ ರಾಜ್ಯಭಾರ ಮಾಡಿದಂತಹ ನಟಿ ಮುಂದೆ ಮದುವೆಯಾಗುವಂತಹ ಅನಿವಾರ್ಯಕ್ಕೆ ಸಿಲುಕ್ತಾರೆ. ಅದಕ್ಕೆ ಕಾರಣ ಸುಮಾರು 8 ವರ್ಷಗಳ ಕಾಲ ಈಕೆ ಮತ್ತು ಈಕೆ ಪ್ರೇಮಿಸ್ತಾ ಇದ್ದಂತಹ ಮೆಹದಿ, ಅಂದರೆ ಇರಾನ್ ಮೂಲದ ಉದ್ಯಮಿ, ಇವರು ಮದುವೆ ಆಗಲೇಬೇಕಾದಂತಹ ಅನಿವಾರ್ಯಕ್ಕೆ ಸಿಲುಕಿದ್ರು. 8 ವರ್ಷಗಳ ಅವರಿಬ್ಬರ ಪ್ರೀತಿಗೆ ಮದುವೆ ಒಂದು ಬಂಧವಾಗಿತ್ತು. 4 ವರ್ಷಗಳ ಹಿಂದೆಯೇ ನಿಶ್ಚಿತಾರ್ಥವಾಗಿದ್ದರೂ ಕೂಡ 4 ವರ್ಷಗಳು ತಮ್ಮದೇ ಆದ ವೃತ್ತಿ ಜೀವನದ ಎಡರು ತೊಡರುಗಳಿಂದ ಮತ್ತು ಬ್ಯುಸಿ ಶೆಡ್ಯೂಲ್ನಿಂದ ಮದುವೆಯನ್ನು ಮುಂದಕ್ಕೆ ಹಾಕಿದ್ರು. ಕಡೆಗೂ ಕೂಡ ಇಬ್ಬರು ಮದುವೆಯ ಬಂಧನಕ್ಕೆ ಒಳಗಾದರು. ಬ್ಲೈಂಡ್ ಡೇಟ್ ವೇಳೆ ಮೆಹದಿಯನ್ನು ಲೈಲಾ ಮೀಟ್ ಆಗಿದ್ದರು. 2006 ಮೆಹದಿ ಹಾಗೂ ಲೈಲಾ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ. ಈ ನಡುವಲ್ಲಿ ಮತ್ತೊಂದು ಸುದ್ದಿಗೂ ಆಹಾರವಾಗಿದ್ರು. ಲೈಲಾ ಪತಿ ಬಿಸ್ನೆಸ್ನಲ್ಲಿ ಲಾಸ್ ಮಾಡಿಕೊಂಡಿದ್ದಾರೆ, ಲೈಲಾ ಅವರು ತುತ್ತು ಅನ್ನಕ್ಕೂ ಪರದಾಡ್ತಿದ್ದಾರೆ, ಹೀಗೆ ಹಲವಾರು ಓತಪ್ರೇತ ವಿಚಾರಗಳು ಕೇಳಿ ಬಂದಾಗ ಅದರ ಸತ್ಯಾಸತ್ಯತೆ ಪರಾಮರ್ಶೆಗೆ ಬಿಟ್ಟು ಎಲ್ಲರೂ ಅದೊಂದು ಊಹಾಪೋಹದ ವಿಚಾರವೆಂದೇ ಬಣ್ಣಿಸಿದ್ರು ಮತ್ತು ತಿಳ್ಕೊಂಡ್ರು. ರೋಮನ್ ಕ್ಯಾಥೋಲಿಕ್ ಆಗಿರುವಂತಹ ಲೈಲಾ ಹಿಂದಿ, ಇಂಗ್ಲಿಷ್, ತೆಲುಗು, ಮಲಯಾಳಂ, ತಮಿಳು, ಫ್ರೆಂಚ್ ಭಾಷೆಗಳನ್ನು ಸಮರ್ಪಕವಾಗಿ ಮಾತಾಡ್ತಾರೆ, ನಿರರ್ಗಳವಾಗಿ ಮಾತಾಡ್ತಾರೆ. ಡ್ಯಾನ್ಸ್ ಜೋಡಿ ಡ್ಯಾನ್ಸ್ ಜೂನಿಯರ್ಸ್ ಕಾರ್ಯಕ್ರಮದಲ್ಲಿ ಲೈಲಾ ಜಡ್ಜ್ ಆಗಿ ಕೂಡ ಕಿರುತೆರೆಯಲ್ಲೂ ಮೋಡಿಯನ್ನು ಮಾಡಿದ್ರು. ಈ ನಡುವಲ್ಲಿ ಲೈಲಾ ಅವರು ಮತ್ತೆ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗ್ತಾರೆ ಅನ್ನೋ ಮಾತು ಕೇಳಿಬಂತು. ದಳಪತಿ ವಿಜಯ್ ಜೊತೆಗೆ ಸಿನಿಮಾ ಮಾಡ್ತಾರೆ, ಕನ್ನಡದಲ್ಲೂ ಬರ್ತಾರೆ, ಹೀಗೆ ಹಲವಾರು ವಿಚಾರಗಳು ಕೇಳಿಬಂದರೂ ಕೂಡ ಈ ಯಾವ ವಿಚಾರಗಳಿಗೂ ಲೈಲಾ ಅವರು ಸ್ಪಷ್ಟನೆಯನ್ನು ಕೊಡಲಿಲ್ಲ. ಮತ್ತು ಈವರೆಗೂ ಕೂಡ ಅವರು ಅಷ್ಟೇನೂ ಆಶಾದಾಯಕವಾದಂತಹ ವಿಚಾರಗಳನ್ನು ಬಹಿರಂಗಪಡಿಸಿಲ್ಲ. 2019 ಮತ್ತೆ ಬಣ್ಣ ಹಚ್ಚುವಂಥ ಪ್ರಯತ್ನ ಮಾಡಿದರೂ ಕೂಡ ಅಲ್ಲೂ ಕೂಡ ಗಟ್ಟಿಯಾದಂತಹ ವಿಶ್ವಾಸ ಅವರಿಗೆ ದೊರಕಲಿಲ್ಲ. ಸ್ನೇಹಿತರೆ, ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೀವು ಲೈಲಾ ಅವರ ಯಾವ ಒಂದು ಸಿನಿಮಾವನ್ನು ಮೊದಲು ನೋಡಿದ್ರಿ, ಆಕೆಯ ಸ್ನಿಗ್ಧ ನಗು ಮತ್ತು ರೂಪರಾಶಿಯ ಬಗ್ಗೆ ನಿಮಗೆ ಯಾವ ಒಂದು ಅಭಿಪ್ರಾಯ ಮೂಡಿ ಬಂದಿತ್ತು, ಜೊತೆಗೆ ಆಕೆ ನಟಿಸಿದಂತಹ ಯಾವ ಪಾತ್ರಗಳು ನಿಮಗೆ ತುಂಬ ಇಷ್ಟ, ಹೀಗೆ ನಿಮ್ಮದೇ ಆದಂತಹ ಅಭಿಪ್ರಾಯ ಅನಿಸಿಕೆಗಳನ್ನು ನೀವು ನಮಗೆ ಕಳಿಸಿಕೊಡಬಹುದು.